ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ ರಾಜೇಶ್. ಬನ್ನಿ, ಇವತ್ತು ಪನ್ನೀರ್ ಬಟರ್ ಫ್ರ್ಯಾಂಕಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 3/4 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಡ್ರೈ ಇರುವಾಗೇ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಾರಿ ಜಾಸ್ತಿ ಹಾಕ್ಕೋಬೇಡಿ, ಮೈದಾ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ನೀರು ಸಾಕಾಗತ್ತೆ. ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ತೀವೋ ಅದೇ ಹದದಲ್ಲಿ ಕಲಿಸ್ಕೋಬೇಕು. ನೋಡಿ ಈ ಥರ. ನಾನಿಲ್ಲಿ 1/4 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ರೂ ನಡೆಯುತ್ತೆ. ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೀವಾಗ ಆಗಿದೆ. ಇದನ್ನು 1-30 ನಿಮಿಷ ಇದನ್ನು ಹಾಗೆ ಬಿಡೋಣ. ಅಷ್ಟರಲ್ಲಿ ಪನ್ನೀರನ್ನು ಬಿಸಿ ನೀರಲ್ಲಿ ಹಾಕಿ ಸಾಫ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಉಗುರು ಬೆಚ್ಚಗಿರೋಂಥ ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಪನ್ನೀರನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಕ್ಯೂಬ್ಸಾಗಿ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು 15-20 ನಿಮಿಷಗಳ ಕಾಲ ಹಾಗೆ ಬಿಡೋಣ. ಆವಾಗ ಇದು ಸಾಫ್ಟ್ ಆಗುತ್ತೆ. ನಾನಿಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ ಪನ್ನೀರ್ ಸಾಫ್ಟ್ ಆಗಿದೆ. ಪನ್ನೀರನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಅಚ್ಚಕಾರದ ಪುಡಿನ ಹಾಕಿದ್ದೀನಿ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಗೆ ಆಗಿಬಿಡತ್ತೆ. ನೋಡಿ ಈ ಥರ ಆಗಬೇಕು. ಕಲರ್ ಚೇಂಜ್ ಆಗ್ತಾ ಇರೋದು ಗೊತ್ತಾಗ್ತಿದೆ ಅಲ್ವಾ? ಇದೇ ಥರನೇ ಆಗಬೇಕು. ಪನ್ನೀರ್ ತಿನ್ನೋದ್ರಿಂದ ಬೋನ್ಗೆ, ಹಲ್ಲಿಗೆ ಎಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅಂತ ಹೇಳ್ತಾರೆ. ಪನ್ನೀರನ್ನು ಜಿಮ್ಗೆ ಹೋಗೋರು ತಿನ್ನೋದು ತುಂಬಾ ಒಳ್ಳೆಯದು. ಪನ್ನೀರಲ್ಲಿ ಡಯಟರಿ ಫೈಬರ್ ಇರುತ್ತೆ, ಹಾಗೆ ಡೈಜೆಷನ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮಕ್ಕಳಿಗೆ ಆದಷ್ಟು ಪನ್ನೀರನ್ನು ಕೊಡಿ, ಅವರು ಚುರುಕಾಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೋಡಿ ಇದೀವಾಗ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು, ಎಲ್ಲನೂ ತೆಗೆದಿಟ್ಕೊಳ್ಳೋಣ. ನಾನಿಲ್ಲಿ 1/4 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ದೊಡ್ಡದಾಗೆ ಕಟ್ ಮಾಡಿದ್ದೀನಿ. ಇದೇ ಥರನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೊಮೆಟೊನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನೂ ಹಾಕ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಫ್ರ್ಯಾಂಕಿ ಮಸಾಲ ಹಾಕ್ತಾ ಇದ್ದೀನಿ. ಫ್ರ್ಯಾಂಕಿ ಮಸಾಲ ಇಲ್ಲ ಅಂತ ಅಂದರೆ ನೀವು ಗರಂ ಮಸಾಲ ಹಾಕ್ಕೋಬೋದು. ನೋಡಿ ಇದನ್ನು ಚೆನ್ನಾಗಿ ಮೆತ್ತಗೆ ಆಗೋ ತನಕ ಬೇಯಿಸ್ಕೋಬೇಕು. ನೋಡಿ ಈ ಥರ ಆಗಬೇಕು, ಇಷ್ಟು ಚೆನ್ನಾಗಿ ಆಗಬೇಕು. ಅದು ಟೊಮೆಟೋಲಿ 95% ನೀರಿರುತ್ತೆ. ಬೇಸಿಗೆಯಲ್ಲಿ ಸುಸ್ತಾದಾಗ ಟೊಮೆಟೊ ತಿನ್ನೋದು ಒಳ್ಳೆಯದು ಅಂತ ಹೇಳ್ತಾರೆ. ಟೊಮೆಟೋಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ, ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸ್ಕಿನ್ ಗ್ಲೋ ಆಗಿ ಕಾಣೋದಕ್ಕೆ ಟೊಮೆಟೊ ತಿನ್ನಿ. ಹಾಗೆ ನಿಮಗೆ ಏನಾದರೂ ತಲೆಯಲ್ಲಿ ತುರಿಕೆ, ಕಜ್ಜಿ, ಡ್ಯಾಂಡ್ರಫ್ ಏನಾದರೂ ಇದ್ದರೆ ನೀವು 1 ಟೊಮೆಟೊ ರಸಕ್ಕೆ 2-3 ಸ್ಪೂನ್ನಷ್ಟು ಲಿಂಬೆ ರಸಾನ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ತಲೆಗೆ ಹಚ್ಕೊಳ್ಳೋದ್ರಿಂದ ತುರಿಕೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಇದನ್ನು ಇವಾಗ ಚೆನ್ನಾಗಿ ರುಬ್ಕೋಬೇಕು. ನೋಡಿ ಈ ಥರ ಪೇಸ್ಟ್ ಆಗಬೇಕು, ನೀರೇನು ಸೇರಿಸ್ಬೇಡಿ, ಹಾಗೆ ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರ್ನ ಹಾಕ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 1-2 ನಿಮಿಷ ಮುಚ್ಚಿ ಇಡೋಣ. ನೀರೇನು ಸೇರಿಸ್ಬೇಡಿ, ಇದು ಇದೇ ಥರನೇ ಪೇಸ್ಟ್ ಆಗಿ ಇರಬೇಕು. ನೋಡಿ
ಇದೇ ಥರ ಆಗಬೇಕು, ಇಷ್ಟೇ ತಿಕ್ಕಾಗಿ ಇರಬೇಕು. ಇದನ್ನು ಸ್ವಲ್ಪ ತಣಿಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಚಪಾತಿ ಲಟ್ಟಿಸ್ಕೊಬಿಡೋಣ. ನೋಡಿ, ಹಿಟ್ಟು ಇವಾಗ ಸ್ವಲ್ಪ ಸ್ಮೂತ್ ಆಗಿದೆ, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮತ್ತೊಂದು ಸಾರಿ ಈ ಥರ ನಾದ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ಕೊಳ್ಳಿ. ನಾನಿಲ್ಲಿ 4 ಮಾಡ್ತಾ ಇದ್ದೀನಿ. ಸೇಮ್ ಚಪಾತಿಗೆ ಹೇಗೆ ನಾವು ಲಟ್ಟಿಸ್ತೀವೋ ಅದೇ ಥರನೇ ಲಟ್ಟಿಸ್ಬೇಕು. ಸ್ವಲ್ಪ ದಪ್ಪ ಇರಲಿ, ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಡಿ. ನೋಡಿ, ಈ ಥರ ಆಗಬೇಕು. ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ. ತುಪ್ಪ ಬೆಣ್ಣೆ ಏನೂ ಹಾಕಬೇಡಿ, ಹಾಗೆ ಬೇಯಿಸ್ಕೋಬೇಕು. ನೋಡಿ, ಸ್ವಲ್ಪ ಈ ಥರ ಬಬಲ್ಸ್ ಬಂದ ತಕ್ಷಣ ಇದನ್ನು ತಿರುವಿ ಹಾಕಬೇಕು. ನೋಡಿ, ಈ ಥರ ಆಗತ್ತೆ. ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ನೋಡಿ, ಇದೇ ಥರನೇ ಆಗಬೇಕು. ಈ ಥರ ಮಾಡಿಕೊಂಡ್ರೆ ಮೆತ್ತಗಿರತ್ತೆ ಚಪಾತಿ, ನಾರು ಅಂತ ಅನ್ಸಲ್ಲ. ನೋಡಿ, ಇದು ಇವಾಗ ಆಗಿದೆ. ನಾನಿಲ್ಲಿ ಚಪಾತಿ ಒಳಗಡೆ ಸ್ವಲ್ಪ ಫ್ರಾಂಕಿ ಮಸಾಲನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ಕೊಂಡಿರೋಂಥ ಪನ್ನೀರ್ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಮಾಯೋಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೇಮ್ ರೋಲ್ಗೆಲ್ಲ ಹೇಗೆ ನಾವು ಮಾಡ್ತೀವೋ ಅದೇ ಥರನೇ ಮಾಡ್ಕೋಬೇಕು. ನೋಡಿ, ಈ ಥರ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.